ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೊ ಗೋಚರದ ಪ್ರಶ್ನೆಯನ್ನು ನೋಡೋಣ. ನಾವೆಲ್ಲ ಕೇಳಿದ್ದೀವಿ ಗೋಚಾರ ಅಂತ. ಸರಿ, ಗೋಚಾರ ಅಂದರೆ ಏನು? ಈ ಗೋಚಾರವನ್ನು ಹೇಗೆ ನೋಡೋದು ಅಂದರೆ, ಗ್ರಹಗಳು ನಮ್ಮ ಜನ್ಮರಾಶಿಯಿಂದ, ಜನ್ಮ ಲಗ್ನದಿಂದ, ಸೂರ್ಯನಿಂದ ಗ್ರಹ ಸಂಚಾರ ಮಾಡುವುದನ್ನು ನಾವು ಒಂದು ರೀತಿಯಾಗಿ ಗೋಚರದ ರೀತಿಯಲ್ಲಿ ಭವಿಷ್ಯವನ್ನು ನೋಡಲಿಕ್ಕೆ ಒಂದು ಕಾರಣ. ಗೋಚರ ನೋಡುವಾಗ ಲಗ್ನದಿಂದ, ಚಂದ್ರನಿಂದ, ಸೂರ್ಯನಿಂದ ನೋಡಬೇಕು. ಇಲ್ಲಿ ಆರೋಗ್ಯ ನೋಡುವಾಗ ಲಗ್ನದಿಂದ ಗೋಚರವನ್ನು ನೋಡಬೇಕು. ಮಾನಸಿಕವಾಗಿ ಇರತಕ್ಕಂಥ ಸ್ಥಿತಿ ಮನಸ್ಸಿನ ಸ್ಥಿತಿಗೆ ಸಂಬಂಧಪಟ್ಟಿದ್ದು, ಮನಸ್ಸಿನ ಸ್ಥಿತಿ ಅಥವಾ ನಿತ್ಯ ವ್ಯವಹಾರಗಳನ್ನು ಚಂದ್ರನಿಂದ ನೋಡಬೇಕು. ರವಿಯಿಂದ ನಮ್ಮ ಪರಿಸರದ ವಾತಾವರಣವನ್ನು ನೋಡಬೇಕು. ಇದು ಮೂರು ಗೋಚಾರ. ಲಗ್ನದಿಂದ ಆರೋಗ್ಯ, ಚಂದ್ರನಿಂದ ಮಾನಸಿಕ ಸ್ಥಿತಿ, ಮತ್ತು ನಿತ್ಯ ವ್ಯವಹಾರಗಳು, ಸೂರ್ಯನಿಂದ ಪರಿಸರವನ್ನು ನೋಡಬೇಕು. ಯಾವುದೇ ಗ್ರಹಗಳು ಚಂದ್ರನಿಂದ 2, 5, 7, 9, 11 ಈ ಮನೆಗಳಲ್ಲಿ ಸಂಚಾರ ಆಗುವಾಗ ಶುಭವನ್ನು ಕೊಡುತ್ತವೆ. ಇನ್ನೊಂದು ಹೇಳ್ತೀನಿ, ಯಾವುದೇ ಗ್ರಹಗಳು ಚಂದ್ರನಿಂದ 2, 5, 7, 9, 11 ಸಂಚಾರ ಆದರೆ ಶುಭವನ್ನು ಕೊಡ್ತವೆ. ಪಾಪಗ್ರಹಗಳು ಚಂದ್ರನಿಂದ 3, 6, 9, 11 ಫಲವನ್ನು ಕೊಡ್ತದೆ. ಇಲ್ಲಿ ಗಮನಿಸಬೇಕಾದೇನಪ್ಪ ಅಂದ್ರೆ, ಇನ್ನೊಂದ್ಸರಿ ಹೇಳ್ತೀನಿ, ಚಂದ್ರನಿಂದ 2, 5, 7, 9, 11 ಗ್ರಹಗಳು ಶುಭವನ್ನು ಕೊಟ್ಟರೆ, ಪಾಪಗ್ರಹಗಳು 3, 6, 9, 11 ಶುಭವನ್ನು ಕೊಡ್ತವೆ ಅಂತ ಹೇಳಿದ್ರೆ, ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಶುಭಗ್ರಹಗಳು ಮತ್ತು ಪಾಪಗ್ರಹಗಳು ಆದರೂ ಯಾರಾದ್ರೂ 9, 11 ಕಾಮನ್ನಾಗಿ ಒಳ್ಳೇದು ಮಾಡ್ತಾರೆ ಅಂತ. ಅದು ಶುಭಗ್ರಹ ಆಗಿರ್ಬೋದು, ಪಾಪಗ್ರಹ ಆಗಿರ್ಬೋದು, ಚಂದ್ರನಿಂದ 9, 11 ಸಂಚಾರ ಮಾಡುವಾಗ ಅದು ಶುಭಗ್ರಹಗಳು 9, 11 ಸಂಚಾರ ಮಾಡಲಿ, ಅಶುಭಗ್ರಹ 9, 11 ಚಂದ್ರನಿಂದ ಸಂಚಾರ ಮಾಡುವಾಗ ಅದು ಶುಭವನ್ನೇ ಕೊಡುತ್ತೆ. ಇದು ಇಲ್ಲಿ ಗೋಚರ ನೋಡುವಾಗ ಬಹಳ ವಿಶೇಷವಾಗಿರತಕ್ಕಂಥ ಮಾಹಿತಿ. ಚಂದ್ರನಿಂದ ಶುಭ ಆಗಲಿ ಅಶುಭ ಆಗಲಿ 9 ಯಾವ ಗ್ರಹ ಬಂದರೂ ಒಳ್ಳೇದು ಮಾಡುತ್ತೆ, ಚಂದ್ರನಿಂದ 11 ಯಾವ ಗ್ರಹ ಬಂದರೂ ಕೂಡ ಒಳ್ಳೇದನ್ನು ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಅದರಿಂದ ಆ ಚಂದ್ರನ ಮೇಲೆ ಶನಿಯ ಸಂಚಾರ ಆದಾಗ ಚಂದ್ರನಿರತಕ್ಕಂಥ ನಕ್ಷತ್ರ ಯಾವುದು, ಆ ಪಾದ ಯಾವುದು, ಆ ಪಾದಕ್ಕೆ ಶನಿ ಸಂಚಾರ ಆದಾಗ ಅವರಿಗೆ ಒಂದು ಸಾಡೆ ಸಾತಂತ ಬಂದು ಮಾನಸಿಕವಾಗಿರ್ತಕ್ಕಂಥ ಸ್ಥಿತಿಗತಿ ನಿರ್ಮಾಣ ಆಗುತ್ತೆ. ಆದರೆ ಆ 3 ಅಂದರೆ ಕ್ರಾಸ್ ಆದರೆ ಆ ಚಂದ್ರ ಇರತಕ್ಕಂಥ ನಕ್ಷತ್ರ ಆ ಪಾದವನ್ನು ಬಿಟ್ಟು ಇನ್ನೊಂದು ಪಾದಕ್ಕೆ ಶನಿ ಸಂಚಾರ ಆದಾಗ ಅವರಿಗೆ ಶನಿ ಕಾಟ ಬಿಟ್ಟೋಗುತ್ತೆ. ಇನ್ನು ಉಳಿದ 7 ವರ್ಷದ ಕಾಲದಲ್ಲಿ ಶನಿ ಎಲ್ಲಿದ್ದರೂ ಏನು ಪ್ರಾಬ್ಲಮ್ ಆಗಲ್ಲ, ಏನು ತೊಂದರೆ ಆಗಲ್ಲ. ಆ ಚಂದ್ರ ಇರತಕ್ಕಂಥ ನಕ್ಷತ್ರ ಯಾವುದು, ಆ ಚಂದ್ರ ಇರತಕ್ಕಂಥ ನಕ್ಷತ್ರದ ಪಾದ ಯಾವುದು, ಆ ಪಾದಕ್ಕೆ ಶನಿ ಬಂದಾಗ ಮಾತ್ರ ಶನಿ ಕಾಟ ಬರುತ್ತೆ, ವಿನಃ 7 ಶನಿ ಕಾಟ ಇರೋದಿಲ್ಲ ಅಂತ ನಾವು ವಿಶೇಷವಾಗಿ ಗೋಚರದಲ್ಲಿ ಗಮನಿಸ್ಬೋದು.